ಸಾಫ್ಟ್ವೇರ್ ಕ್ರಾಶ್ ಮಾಡಿ ಮಾಡಿರ್ತಾರ ಅವರು. ಏನಿದು ಕ್ರಾಶ್ ಇಷ್ಟು ಬೇಗ ಸುಲಭವಾಗಿ ಮಾಡ್ಬಿಡ್ಬೋದ?
ಅಂತ. ಆಪಲ್ ಸಾಫ್ಟ್ವೇರ್ ಅಂದ್ರೆ ಏನು ಅಷ್ಟೊಂದು ಸ್ಟ್ರಾಂಗ್ ಪ್ರೈವಸಿ ಎಲ್ಲ ಇರುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಆಪಲ್ ಒಂದೊಂದ್ಸಲ ಅಪ್ಡೇಟ್ ಮಾಡ್ಬೇಕಾದ್ರೆ ಒಂದ್ ಮಿಸ್ಟೇಕ್ ಮಾಡ್ಬಿಡುತ್ತೆ, ಏನಾದ್ರೂ ಎನ್ ಕ್ಯಾಚ್ ಅದನ್ನೇ ಎನ್ ಕ್ಯಾಚ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ, ಜೈಲ್ ಬ್ರೇಕ್. ಜೈಲ್ ಬ್ರೇಕ್ ಮಾಡಿದಾಗ ಅವ್ರು ಹೋಗಿ ನೀವೇ ಪ್ರೈವೇಟ್ ಆಗಿ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಅದು ಪೂರ್ತಿ ಮಾಡೋಕ್ಕಾಗಲ್ಲ, ಪೂರ್ತಿ ದಿವಸ ವರ್ಷ ಆಗದ್ಲೆ ನಿಮ್ಗೆ ಕೊಡಕ್ಕಾಗಲ್ಲ. ಜೈಲ್ ಬ್ರೇಕ್ ಒಂದಿಷ್ಟು ದಿವಸ ಅಂತ ಲಿಮಿಟೆಡ್ ಇರುತ್ತೆ, ಆ ಲಿಮಿಟೆಡ್ ಅಲ್ಲಿ ಮಾಡ ಅದು ಯೂಸ್ ಮಾಡಕ್ ಬಿಡ್ತಾರೆ ಅಷ್ಟೇ ನಿಮ್ಗೆ. ಆ ಲಿಮಿಟೆಡ್ ಅಲ್ಲಿ ನಿಮ್ಗೆ ಏನಾದ್ರು ಮೋಜಿ ಏನಾದ್ರು ಚೇಂಜ್ ಮಾಡ್ಕೋಬಹುದು, ನಿಮ್ ಫೋನ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬಹುದು, ಬೇರೆ ತರ ಹೊಸ ಹೊಸ ಲುಕ್ ಕೊಡ್ಬಹುದು. ಜೈಲ್ ಬ್ರೇಕ್ ಮಾಡಿ ಒಂದ್ ಸೆಕೆಂಡ್ಗೆ ನಿಮ್ದು ಪ್ರೈವಸಿ ಎಲ್ಲ ಬ್ರೇಕ್ ಆಗ್ಬಿಟ್ಟಿರುತ್ತೆ. ಅಕಸ್ಮಾತ್ ಏನ ಅಪ್ಪಿ ತಪ್ಪಿ ಜೈಲ್ ಬ್ರೇಕ್ ಮಾಡ್ಕೊಂಬಿಟ್ಟಿದ್ರೆ, ಏನಾದ್ರು ಹೊಸದಾಗ ಏನಾದ್ರು ಸಿಗುತ್ತಪ್ಪ ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಆಗುತ್ತೆ ಅಂತ ಮಾಡ್ಕೊಂಬಿಟ್ಟಿದ್ರೆ, ಅದು ಆಪಲ್ ಕಡೆಯಿಂದ ನಿಮ್ಗೆ ಒಂದು ಅಪ್ಡೇಟ್ ರಿಸೀವ್ ಆಗುತ್ತೆ. ಅಲ್ಲಿವರೆಗೂ ಕಾಯಿರಿ, ಆ ಅಪ್ಡೇಟ್ ಮಾಡಿ ನಿಮ್ದು ಜೈಲ್ ಬ್ರೇಕ್ ಏನಾಗಿರುತ್ತೆ ಅದು ಫುಲ್ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಅಕಸ್ಮಾತ್ ನೀವಾಗ ನೀವೇ ಜೈಲ್ ಬ್ರೇಕ್ ಮಾಡ್ಬಿಟ್ಟಿದ್ರೆ ಏನಾಗುತ್ತೆ, ನಿಮ್ ಫೋನಲ್ಲಿ ಒಂದು ಸಿರಿಯಾ ಆಪ್ ಅನ್ನ ಡೌನ್ಲೋಡ್ ಆಗಿ ಅದು ಫುಲ್ ಡಿಲೀಟ್ ಆಗ್ಬಿಟ್ಟು ನಿಮ್ದು ನಾರ್ಮಲ್ ಹೆಂಗ್ ಯೂಸ್ ಆಗ್ತಿತ್ತು OS ಪ್ರೈವೇಸಿ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅದೇ ತರ ಯೂಸ್ ಆಗುತ್ತೆ. ನಿಮ್ ಪ್ರೈವೇಸಿ ಕೂಡ, ಮತ್ತೆ ನೀವು ಜೈಲ್ ಬ್ರೇಕ್ ಮಾಡಿ ಆಪಲ್ ಕಡೆಯಿಂದ ಬರೋ ಅಪ್ಡೇಟ್ ಮಾಡಿದ್ರೆ ನಿಮ್ ಪ್ರೈವೇಸಿ ಆಗ್ಲಿ ಇದಾಗ್ಲಿ ಮತ್ತೆ ಲೀಕ್ ಆಗೋ ಚಾನ್ಸ್. ಜೈಲ್ ಬ್ರೇಕ್ ಮಾಡ್ಬಿಟ್ಟು ನೀವು ಬರೋ ಆಪಲ್ ಕಡೆಯಿಂದ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ ಪ್ರೈವೇಸಿ ಅದು ಯಾರು ಕೂಡ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾವ ರೀತಿ ಕೂಡ ಆಕ್ಸೆಸ್ ಮಾಡೋ ಚಾನ್ಸಸ್ ಇರುತ್ತೆ. ಆಟೋಮೆಟಿಕ್ ಆಗಿ ಆಪ್ ಡೌನ್ಲೋಡ್ ಆಗುತ್ತೆ, ಯಾಕಂದ್ರೆ ನಿಮ್ ಕೈಯಲ್ಲಿ ಆಕ್ಸೆಸ್ ಇರಲ್ಲ, ಅದು ಫುಲ್ ಆಟೋಮೆಟಿಕ್ ಆಗ್ತಿರುತ್ತೆ. ಯಾಕಂದ್ರೆ ಆಪಲ್ ಪ್ರೈವಸಿ ಬ್ರೇಕ್ ಮಾಡ್ಬಿಟ್ಟಿರುತ್ತೆ ಅದು. ನೀವು ಮತ್ತೆ ಆಪಲ್ ಕಡೆಯಿಂದ ಅಪ್ಡೇಟ್ ರಿಸೀವ್ ಆಗಿದ ತಕ್ಷಣ ನೀವು ಅಪ್ಡೇಟ್ ಮಾಡ್ತೀವ ಅಂದ್ರೆ ಜೈಲ್ ಬ್ರೇಕ್ ಏನಾಗಿರುತ್ತೆ ಅದನ್ನ ಸಾಲ್ವ್ ಆಗುತ್ತೆ, ನಿಮ್ ಫೋನಿಗೆ ಮತ್ತೆ ಪ್ರೈವಸಿ ಮತ್ತೆ ಬರುತ್ತೆ, ಮತ್ತೆ ನಿಮ್ಗೆ ಪ್ರೈವಸಿ ಬರುತ್ತೆ, ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ಪ್ರೈವಸಿ. ಈ ತರ ವರ್ಕ್ ಆಗುತ್ತೆ ಜೈಲ್ ಬ್ರೇಕ್ ಅನ್ನೋದು. ಈ ಕಡೆಯಿಂದ ಒಂದ್ ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ, ನಿಮ್ಗೆ ಆಪಲ್ ಕಡೆಯಿಂದ ಯಾವ್ದೇ ರೀತಿ ಹೊಸದ ಅಪ್ಡೇಟ್ ಬಂದ್ರು ಕೂಡ ಅಪ್ಡೇಟ್ ಮಾಡಿ, ಅದೇ ಕಡೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ರಲ್ಲಿ ಇನ್ನಷ್ಟು ಪ್ರೈವಸಿ ನಿಮ್ಗೆ ಇರುತ್ತೆ, ಹೊಸ ಏನಾದ್ರು ಬಗ್ಸ್ ಫಿಕ್ಸಸ್ ಆಗ್ತಾ ಇರುತ್ತೆ ನಿಮ್ಗೆ. ನಿಮ್ಗೆ ಐಫೋನ್ ಅಲ್ಲಿ ಏನಾದ್ರು ಇಶ್ಯೂ ಕಂಡು ಬಂದ್ರೆ, ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಿದ್ರೆ ಅದನ್ನು ಸಾಲ್ವ್ ಮಾಡ್ತಾ ಇರ್ತಾರೆ ಬರೋ ಅಪ್ಡೇಟ್ ಅಲ್ಲಿ. ಬರೋ ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಕೂಡ ಏನಾದ್ರು ಸಾಲ್ವ್ ಆಗುತ್ತೆ, ಏನಾದ್ರು ಹೊಸದಾಗಿ ಬರುತ್ತೆ, ಈ ತರ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಪ್ಡೇಟ್ ನ. ಪ್ರತಿಯೊಂದು ನಿಮ್ಗೆ ಯಾವ್ದ ಅಪ್ಡೇಟ್ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ಬರುತ್ತೋ ಹೋಗಿ ಮಾಡಿ. ಅಕಸ್ಮಾತ್ ಯಾವ ಅಕಸ್ಮಾತ್ ನಿಮ್ಗೆ ಯಾವ ಅಪ್ಡೇಟ್ ಗೊತ್ತಾಗಲ್ಲ ಅಂದ್ರೆ ಬರೋ ದಿನಗಳಲ್ಲಿ ಯಾವ ತರ ಅಪ್ಡೇಟ್ ಏನೇನು ಅಪ್ಡೇಟ್ ಅಲ್ಲಿ ಹೊಸದಾಗಿ ಬರುತ್ತೆ, ಏನೇನು ಬರಲ್ಲ, ಅದು ಯಾವ ತರ ಅಪ್ಡೇಟ್ ವರ್ಕ್ ಆಗುತ್ತೆ, ನೆಕ್ಸ್ಟ್ ಏನ್ ಬರುತ್ತೆ ಅಪ್ಡೇಟ್ ಅಲ್ಲಿ, ವಿಡಿಯೋ ಮಾಡಿ ಹಾಕಕ್ ಟ್ರೈ ಮಾಡ್ತೀವಿ ನನ್ನ ಚಾನಲ್ ಅಲ್ಲಿ. ಹಿಂಗೆ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಕನ್ಫ್ಯೂಸನ್ ಆಗ್ಬಹುದು, ಯಾಕಂದ್ರೆ ಅದು ಒಂದೊಂದೇ ವಿಡಿಯೋ ರಿಲೀಸ್ ಆಗ್ತಾ ನಿಮ್ಗೆ ಆಪಲ್ ಅಪ್ಡೇಟ್ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡ್ತೀರಾ. ಎಷ್ಟೋ ಜನಕ್ಕೆ ಆಪಲ್ ಅಪ್ಡೇಟ್ ಯಾವ ರೀತಿ ವರ್ಕ್ ಆಗುತ್ತೆ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ, ಒಬ್ರೊಬ್ರು ಗೊತ್ತಿರುತ್ತೆ, ಒಬ್ರೊಬ್ರು ಗೊತ್ತಿರಲ್ಲ. OS 14 ರಿಲೀಸ್ ಆದಾಗಿಂದ ಕಂಪ್ಲೀಟ್ ಆಪಲ್ ಅಪ್ಡೇಟ್ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ ನಮ್ಮ ಚಾನಲ್ ಅಲ್ಲಿ. ಜೈಲ್ ಬ್ರೇಕ್ ಯಾರ್ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ, ಒಬ್ರೊಬ್ರು ಗೊತ್ತಾಗಿರಲ್ಲ. ಇನ್ನಷ್ಟು ಸ್ವಲ್ಪ ಸ್ವಲ್ಪ ಜೈಲ್ ಬ್ರೇಕ್ ಬಗ್ಗೆ ಆಪಲ್ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಪಲ್ ಸ್ವಲ್ಪ ಜನ ಯೂಸರ್ಸ್ ಗೊತ್ತಾಗಿರುತ್ತೆ, ಯಾವ್ದೇ ಕಾರಣಕ್ಕೂ ಸಜೆಸ್ಟ್ ಮಾಡೋಣ ನಾನು, ಜೈಲ್ ಬ್ರೇಕ್ ಅಪ್ಡೇಟ್ ಮಾಡಕ್ಕೆ ಹೋಗಬೇಡಿ. ಐಫೋನ್ ಅಲ್ಲಿ ಏನು ಅಪ್ಡೇಟ್ ಬರುತ್ತೋ ಅದನ್ನ ಮಾತ್ರ ಮಾಡಕ್ ಹೋಗಿ. ಓಕೆ ಇಲ್ಲ ಇಲ್ಲ ನಾನು ಇನ್ನು ವಿಡಿಯೋ ಮುಗಿಸಲ್ಲ, ಅವನೇ ಬಂದು ಮುಗಿಸ್ಲಿ, ತಗೊಳ್ಳೋ ಮುಗಿಸು ವಿಡಿಯೋ ನೀ ಅದನ್ನ ಸ್ಟಾರ್ಟ್ ಮಾಡಿ. ಆಗಲ್ಲ ಗೊತ್ತಿಲ್ಲ, ನೀನೇ ಮುಗಿಸು ವಿಡಿಯೋ. Okay guys, next time we'll see you. Sweet dreams.